ಅದು ಅತ್ಯಂತ ಚಾಲೆಂಜಿಂಗ್ ಸಿಟಿ ಅದು ಪೊಲೀಸರಿಗೆ. ನಾವು 94ನೇ ಇಸ್ವಿಯಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ರೌಡಿಸಮ್ ಅನ್ನೋದು ಎಲ್ಲೇ ಮೇಲಿತ್ತು. ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಇತ್ತು. ಒಂದು ಆಂಟಿ ರೌಡಿ ಸ್ಕ್ವಾಡನ್ನು ಮಾಡಿದರು, ಅದರ ಮುಖ್ಯಸ್ಥನನ್ನಾಗಿ ನನಗೆ ನೇಮಕ ಮಾಡಿದರು. ಒಂದು ಕಡೆಗೆ ಮುತ್ತಪ್ಪರಾಯಿ ಬರ್ತಾ ಇದ್ದಾರೆ ವೆಪನ್ ಡೀಲಿಂಗಿಗೆ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಟೀಮ್ ಮಾಡಿಕೊಂಡು ಸುರತ್ಕಲ್ ಹತ್ರ ಒಂದು ದಾಬಾ, ಆ ದಾಬಾದ ಹತ್ರ ಬರ್ತಾ ಇದ್ದಾರೆ ಅಂತ ರೈಡ್ ಮಾಡಲಿಕ್ಕೆ ಹೊರಟು ಹೋದ್ವಿ. ಇಲ್ಲ ಮುತ್ತಪ್ಪರಾಯಿ ಅಂತ ಕೇಳಿದೆ ನಾನು ಅವನಿಗೆ. ಸರ್, ನೀವೇ ಮಾತಾಡಿಸಿ ಕಳಿಸಿದ್ರಲ್ಲ ಸರ್, ಮೂರು ಜನ ಮಾತಾಡಿಸಿದ್ರಲ್ಲ ಸರ್, ನೀವು ಮಾತಾಡ್ತಾ ಇದ್ರಲ್ಲ, ಅವನೇ ಮುತ್ತಪ್ಪರಾಯಿ ಅಂದ. ನಾವು ಒಂದು ವಾರಗಟ್ಟೆ ನಮ್ಮ ಮಗುಗೆ ಗನ್ ಮ್ಯಾನ್ ಕೊಟ್ಟು ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದೀವಿ. ಮಂಗಳೂರು ಅಂದರೆ ತಮಗೆ ಗೊತ್ತಿದೆ, ಅದು ಅತ್ಯಂತ ಚಾಲೆಂಜಿಂಗ್ ಸಿಟಿ ಅದು ಪೊಲೀಸರಿಗೆ. ನಾವು 94ನೇ ಇಸ್ವಿಯಲ್ಲಿ ನಾನು ಹೋದಂಥ ಸಂದರ್ಭದಲ್ಲಿ ಮಂಗಳೂರು ನಗರದಲ್ಲಿ ರೌಡಿಸಮ್ ಅನ್ನೋದು ಎಲ್ಲೇ ಮೇಲಿತ್ತು. ಅವ್ರನ್ನ ಕಂಟ್ರೋಲ್ ಮಾಡೋದೇ ಕಷ್ಟ ಇತ್ತು. ಕೆಲವು ಫೈನಾನ್ಸಿಯರ್ಗಳ ಹತ್ರ ಬಂಡವಾಳ ಹಾಕಿಕೊಂಡು ಫೈನಾನ್ಸ್ ನಡೆಸ್ಕೊಂಡು ದುಡ್ಡು ಕೊಡದೆ ಇರೋನ್ನ ಹೊಡೆಯೋದು, ಎದುರಿಸೋದು, ಎಕ್ಸ್ಟ್ರಾಷನ್ಸು, ಈ ಥರದ ಹಲವಾರು ವಿಚಾರಗಳಿದ್ವು. ಸೊ ಆ ಸಂದರ್ಭದಲ್ಲಿ ಮುತ್ತಪ್ಪ ರೈ ಟಾಪ್ ಲೀಡ್ರಲ್ಲಿ ಇಲ್ಲಿ ಮಂಗಳೂರಿನಲ್ಲಿ, ಮತ್ತು ಬೇರೆ ಬೇರೆಯವರೆಲ್ಲ ಬೆಳೀತಕ್ಕಂಥ ಸಂದರ್ಭ ಅಲ್ಲಿ ನಮಗೆ ಹೋದಾಗ ಅಲ್ಲಿನ ರೌಡಿಸಮ್ ನಿಯಂತ್ರಣ ಮಾಡಬೇಕು ಅನ್ನೋ ವಿಚಾರದಲ್ಲಿ ಅಂದಿನ ಎಸ್ ಪಿ ಶ್ರೀ ಎ ಎಂ ಪ್ರಸಾದ್ರವರು ಒಂದು ರೌಡಿ ಸ್ಕ್ವಾಡ್ ಮಾಡಿದರು, ಆಂಟಿ ರೌಡಿ ಸ್ಕ್ವಾಡ್. ಅದು ಮೈಸೂರಿನಲ್ಲಿ ಹಿಂದಿನ ಕಮಿಷನರ್ ಆಗಿದ್ದಂಥ ಕಸ್ತೂರಿ ರಂಗನ್ರವರು ಮೈಸೂರು ಜಿಲ್ಲೆಯಲ್ಲಿ ಅದನ್ನ ಮಾಡಿದ್ದರು. ಮೈಸೂರು ನಗರದಲ್ಲಿ ಆಂಟಿ ರೌಡಿ ಸ್ಕ್ವಾಡ್ ಅದು ತುಂಬ ಚೆನ್ನಾಗಿ ಅಲ್ಲಿ ಕೆಲಸ ಮಾಡಿತ್ತು. ಅದೇ ಮಾದರಿಯಲ್ಲಿ ಮಂಗಳೂರಿನ ರೌಡಿಸಮ್ಮನ್ನು ಮಟ್ಟ ಹಾಕಲಿಕ್ಕೆ ಅಂಥೇಳಿ ಒಂದು ಆಂಟಿ ರೌಡಿ ಸ್ಕ್ವಾಡನ್ನು ಮಾಡಿದರು, ಅದರ ಮುಖ್ಯಸ್ಥನನ್ನಾಗಿ ನನಗೆ ನೇಮಕ ಮಾಡಿದರು. ಸೊ ನಾನು ಅವಾಗ ಡೈರೆಕ್ಟ್ ಅಲ್ಲಿ ಬಂದು 2 ತಿಂಗಳಾಗಿತ್ತು. ಸೊ ನನ್ನನ್ನು ನೇಮಕ ಮಾಡಿದರು. ಸೊ ನಾನು ಅಲ್ಲಿ ಅಡಿಷನಲ್ ಎಸ್ ಪಿ ರಾಣೆ ಅಂತ ಇದ್ದರು, ಅವರು ಮಾರ್ಗದರ್ಶನದಲ್ಲಿ ನಾನು ಲೀಡ್ ತೊಗೊಂಡು ನನ್ನ ಕೈ ಕೆಳಗೆ ಒಂದು 6 ಜನ ಸಬ್ ಇನ್ಸ್ಪೆಕ್ಟರ್ಸ್ ಕೊಟ್ಟರು. ಜಯಂತ್ ಶೆಟ್ಟಿ ಅಂತ ಒಬ್ಬರಿದ್ದರು, ಜಯ ಭಂಡಾರಿ ಇದ್ದರು, ಅಶೋಕನ್ ಇದ್ದರು, ಸುಭಾಷ್ ಚಂದ್ರ ಇದ್ದರು, ಹರಿಶ್ಚಂದ್ರ ಇದ್ದರು, ಸೊ ಚಂದ್ರಶೇಖರ್ ಅಂತೇಳಿ ಈ ಥರ ಒಂದು ಟೀಮ್ ಕೊಟ್ಟರು. ಆ ಟೀಮ್ ಇಟ್ಕೊಂಡು ನಾವು ಮಂಗಳೂರು ನಗರದಲ್ಲಿ ಆ ಕಾಲದಲ್ಲಿ ಇದ್ದಂಥ ಎಲ್ಲ ರೌಡಿಗಳ ಮಾಹಿತಿಯನ್ನು, ಬೇಸಿಕ್ ಮಾಹಿತಿ, ಅವ್ರು ಯಾರು ಏನು, ಅವ್ರ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಏನು, ಅಟ್ ಪ್ರೆಸೆಂಟ್ ಅವ್ರದ್ದು ಫೈನಾನ್ಷಿಯಲ್ ಬ್ಯಾಕ್ಗ್ರೌಂಡ್ ಏನು, ಅವ್ರಿಗೆ ಯಾರ್ಯಾರು ಇದನ್ನು ಮಾಡ್ತಾಯಿದ್ದಾರೆ, ಸೊ ಅವ್ರದ್ದು ಅಡ್ಡ ಎಲ್ಲಿ ಎಲ್ಲಿರ್ತಾರೆ, ಎಷ್ಟೊತ್ತಿನಾಗ ಆಪ್ರೇಷನ್ ಸ್ಟಾರ್ಟ್ ಆಗುತ್ತೆ, ಅವ್ರ ಹತ್ರ ಯಾವ ವೆಹಿಕಲ್ ಇದ್ದಾವೆ, ಯಾರ ತಕ್ಕ ಮೊಬೈಲ್ ಇದ್ದಾವೆ, ಆಗ್ತಾನೆ ಮೊಬೈಲ್ ಎಂಟರ್ ಆದ ಕಾಲ ಅದು 94, ಕೋಸ್ಟಲ್ಗೆಲ್ಲ ಬಂದುಬಿಟ್ಟಿತ್ತು ಅದು, ಬಟ್ ಬೆಂಗಳೂರಿಗೆ ಇಂಗ್ಳೂರಿಗೆಲ್ಲ ಲೇಟಾಗಿ ಬಂದು ಸ್ವಲ್ಪ. ಇಲ್ಲಿದ್ದರೂ ಸಹ ಭಾಳ ಶ್ರೀಮಂತರು, ದೊಡ್ಡ ದೊಡ್ಡವ್ರ ಹತ್ರ ಅಂಥವ್ರ ಹತ್ರ ಇಂಡಸ್ಟ್ರಿಯಲಿಸ್ಟು ಅವ್ರ ಇವ್ರ ಹತ್ರ ಇತ್ತು, ಪೊಲೀಸ್ ಅಧಿಕಾರಿಗಳ ಕೈಗೇನೂ ಬಂದಿರಲಿಲ್ಲ. ಮಂಗಳೂರಲ್ಲಿ ಆ ಕಾಲದಲ್ಲಿ 94ರಲ್ಲಿ ಆಲ್ರೆಡಿ ಮೊಬೈಲ್ಗಳು ಬೇರೆ ಬೇರೆ ಹತ್ರ ಓಡ್ತದೆ. ಹೌದು, ಖಂಡಿತ, ನೋ ಡೌಟ್, ಅದರಲ್ಲೇನು ಎರಡನೇ ಮಾತೇ ಇಲ್ಲ. ಯಾಕೆಂದರೆ ಅವ್ರಿಗೆ ಕೋಸ್ಟಲ್ ಬೆಲ್ಟ್ ಅಲ್ಲ, ಇದ್ರದ್ದು ದುಬೈ ಮತ್ತು ಆ ಕನೆಕ್ಷನ್ಸ್ಗಳು, ಮುಂಬೈ ಕನೆಕ್ಷನ್ಸ್ ಜಾಸ್ತಿ ಇದ್ದದ್ರಿಂದ ಅಲ್ಲಿ ಇದಾಗಿತ್ತು ಅಲ್ಲಿ. ಸೊ ಅಂಥ ಇದರಲ್ಲಿ ನಾವು ಅವ್ರದ್ದೆಲ್ಲ ಬೇಸಿಕ್ ಮಾಹಿತಿಯನ್ನು ಮೊಟ್ಟ ಮೊದಲ ಬಾರಿಗೆ ಸಂಗ್ರಹ ಮಾಡಿದ್ವಿ. ಆ ಎಲ್ಲ ಮಾಹಿತಿಗಳನ್ನು ಸಂಗ್ರಹ ಮಾಡಿ ಆ ನಂತರ ಆಪ್ರೇಷನ್ಸ್ ನಮ್ಮದು. ಎಷ್ಟು ಜನ ರೌಡಿಗಳಿದ್ರು ಸುಮಾರು ಆ ಕಾಲದಲ್ಲಿ? ಸುಮಾರು 80ಕ್ಕೂ ಹೆಚ್ಚು ಜನ ರೌಡಿಗಳಿದ್ದರು. ಆ ರೌಡಿಗಳದ್ದೆಲ್ಲ ಮಾಹಿತಿಯನ್ನು ಸಂಗ್ರಹಿಸಿದ್ವಿ ನಾವು. ಸಂಗ್ರಹಿಸಿ ಆಮೇಲೆ ಆಪ್ರೇಷನ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾಗ ನಮಗೊಂದು ಮಾಹಿತಿ ಬಂತು, ಎಲ್ಲೋ ಒಂದು ಕಡೆಗೆ ಮುತ್ತಪ್ಪರಾಯಿ ಬರ್ತಾ ಇದ್ದಾರೆ ವೆಪನ್ ಡೀಲಿಂಗಿಗೆ ಅಂತ. ಆ ಹಿನ್ನೆಲೆಯಲ್ಲಿ ನಾನು ಒಂದು ಟೀಮ್ ಮಾಡಿಕೊಂಡು ಸುರತ್ಕಲ್ ಹತ್ರ ಒಂದು ದಾಬಾ, ಆ ದಾಬಾದ ಹತ್ರ ಬರ್ತಾ ಇದ್ದಾರೆ ಅಂತ ರೈಡ್ ಮಾಡಲಿಕ್ಕೆ ಹೊರಟು ಹೋದ್ವಿ. ನಾವು ಅಲ್ಲಿ ಸುರತ್ಕಲ್ಲಿಗೆ ಹೋದಾಗ ಒಂದು ಎಸ್ ಟಿ ಡಿ ಬೂತ್ ಹತ್ರ ಒಂದು 3-4 ಜನ ನಿಂತು ಫೋನ್ ಮಾಡ್ತಾಯಿದ್ರು. ಅವ್ರನ್ನ ಹೋಗಿ ನಾವು ವಿಚಾರಿಸಿದ್ವಿ, ಯಾರು ನೀವು, ಏನು, ಇಲ್ಲಿ ಯಾಕೆ ಬಂದಿರಿ ಅಂತ. ಅದು ಮುಂಬೈ ರಿಜಿಸ್ಟ್ರೇಷನ್ ಇತ್ತಲ್ಲ ಗಾಡಿ, ಅದರಿಂದ. ಇಲ್ಲ ಸರ್, ನಾವು ಬಾಂಬೆಯಿಂದ ಬಂದಿದ್ದೀವಿ, ಸೊ ಯಾರಿಗೋ ಫೋನ್ ಮಾಡೋದಿತ್ತು, ನಿಂತಿದ್ವಿ ಸರ್ ಅಂತ. ಅಂತ ಆಯಿತು ಅಂತೇಳಿ ಅವ್ರು 4 ಜನ ಕಳಿಸ್ದೆ ಹೋಗಿ. ಇನ್ನೊಂದು ಕಡೆ ಇನ್ನೊಂದು ಟೀಮ್ ನಮ್ಮದು, ಅದ್ರ ಪಕ್ಕದಲ್ಲಿ ಇದ್ದ ಒಬ್ಬನ ಹಿಡ್ಕೊಂಡ್ರು. ಅವನ ಹತ್ರ 3 ವೆಪನ್ಸ್ ಇದ್ವು, ಇಂಪೋರ್ಟೆಡ್ ವೆಪನ್ಸ್. ವಿಚಾರಣೆ ಮಾಡಿ
ಯಾರು ನೀನು ಏನು ಅಂತೇಳಿ ಅವ್ನ ಹಿಡ್ಕೊಂಡು ಕೂಡಿಸ್ಕೊಂಡ್ರು. ಅಷ್ಟೊತ್ತಿಗೆ ನಾವು ಅವ್ರನ್ನ ವಿಚಾರಿಸಿ ಆ ಕಡೆ ಅವ್ರನ್ನ ಕಳಿಸ್ಬಿಟ್ಟು ಇಲ್ಲಿ ಬಂದು ನೀವು ಯಾರು ಅಂತ ಕೇಳಿದೆ ನಾನು ಇದು ಅಂತ. ಎಲ್ಲರ ಮುತ್ತಪ್ಪರೈ ಅಂತ ಕೇಳಿದೆ ನಾನು ಅವನಿಗೆ. ಸರ್ ನೀವೇ ಮಾತಾಡಿಸಿ ಕಳಿಸಿದ್ರಲ್ಲ ಸರ್, ಮೂರು ಜನ ಮಾತಾಡಿಸಿದ್ರಲ್ಲ ಸರ್, ನೀವು ಮಾತಾಡ್ತಾ ಇದ್ರಲ್ಲ ಅವನೇ ಮುತ್ತಪ್ಪರೈ ಅಂದ. ನನಗೆ ಮುತ್ತಪ್ಪರೈ ನೋಡಿರಲಿಲ್ಲ, ನಾನು ಮುತ್ತಪ್ಪರೈದು ಯಾವ ಫೋಟೋನೂ ಇರಲಿಲ್ಲ. ನನ್ನ ಜೊತೆಗಿದ್ದ ಅಧಿಕಾರಿಗಳು ಸ್ಥಳೀಯರು ಅವರು ಸಹ ನಾವು ನೋಡಿಲ್ಲ ಅಂತೇಳಿ ಹೇಳಿದರು. ಸೊ ಹಾಗಾಗಿ ಆ ಮುತ್ತಪ್ಪರೈ ನಾವು ವಿಚಾರಣೆ ಮಾಡಿ ನಾವು ಕಳಿಸ್ಕೊಟ್ವಿ ಇಲ್ಲಿ ಬಂದು. ಮತ್ತೆ ಅಷ್ಟರೊಳಗೆ ನಾವು ಅವರು ಹೋಗಿಬಿಟ್ಟಿದ್ರು, ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗಿತ್ತು. ನಾವೆಲ್ಲ ಕಂಪ್ಲೀಟ್ ಪೊಲೀಸ್ ಅಲರ್ಟ್ ಮಾಡಿದರೂ ಸಹ ಸಿಗಲಿಲ್ಲ ಅವರು. ಆನಂತರ ಅವರು ಅಲ್ಲಿಂದ ತಪ್ಪಿಸ್ಕೊಂಡು ಬೆಂಗಳೂರಿಗೆ ಬಂದರು. ಆಮೇಲೆ ನಾವು ಅವ್ರ ಮೇಲೆ ಟಾಡಾ ಕೇಸ್ ಹಾಕಿದ್ವಿ. ಟಾಡಾ ಕೇಸೆಲ್ಲ ಹಾಕಿದ ಮೇಲೆ ಅದನ್ನ ಚಾರ್ಜ್ಶೀಟು ಮಾಡಿದ್ವಿ. ಆನಂತರ ಮುತ್ತಪ್ಪರೈ ಅದನ್ನು ಚಾಲೆಂಜ್ ಆಗಿ ತೊಗೊಂಡು ಅವನು ನಮ್ಮ ಫ್ಯಾಮಿಲಿಗೆಲ್ಲ ಥ್ರೆಟ್ ಕೊಡೋದು ಎದುರಿಸೋದು ಮಾಡಿದರು ನಮ್ಮ ಮಿಸ್ಸಸ್ಗೆ. ಅಯ್ಯ ನಾವು ಯಾವುದಕ್ಕೂ ಬಗ್ಲಿಲ್ಲ. ಸೊ ಆಮೇಲೆ ಅವ್ರ ಮೇಲೆ ಫೋನಲ್ಲಿ ನಿಮ್ಮ ಯಜಮಾನ್ರಿಗೆ ಹೇಳ್ರಿ ಯಾಕೆ ನಮ್ಮ ಸುದ್ದಿ ಬರ್ತಾರೆ, ನಿಮ್ಮ ಮಗು ಕಿಡ್ನಾಪ್ ಮಾಡ್ತೀವಿ, ಹಂಗೆ ಮಾಡ್ತೀವಿ, ಹಿಂಗೆ ಮಾಡ್ತೀವಿ, ಈ ಥರದ ಥ್ರೆಟ್ಗಳು. ಸೊ ಆ ಎಲ್ಲ ಥ್ರೆಟ್ಗಳನ್ನೂ ಮೀರಿ ನಾವು ಬೆಳೆದಿದ್ದು. ನಾವು ಒಂದು ವಾರಗಟ್ಟಲೆ ನಮ್ಮ ಮಗುಗೆ ಗನ್ ಮ್ಯಾನ್ ಕೊಟ್ಟು ಸ್ಕೂಲಿಗೆ ಕಳಿಸ್ಕೊಟ್ಟಿದ್ದೀವಿ. ಅಂಥ ಸಿಚುಯೇಷನ್ ಕ್ರಿಯೇಟ್ ಆಗಿತ್ತು. ಬಟ್ ಅದು ಯಾವುದಕ್ಕೂ ಹೆದರಲಿಲ್ಲ, ನಾವು ಇದನ್ನು ಮಾಡಿದ್ವಿ. ಕೊನೆಗೆ ಮುತ್ತಪ್ಪರೈಗೆ ನಾವು ಫುಲ್ಲು ಬೆನ್ನತ್ತಿದ ತಕ್ಷಣವೇ ಅವರು ದೇಶನೇ ಬಿಟ್ಟು ಹೋಗ್ಬಿಟ್ಟು ದುಬೈಗೆ ಹೋದರು. ಅಲ್ಲಿದ್ದರು. ಆಮೇಲೆ 10 ಇಯರ್ಸ್ ಆದಮೇಲೆ ಬೆಂಗಳೂರು ಪೊಲೀಸರು 2004 ಅಲ್ಲೋ 2005 ಅಲ್ಲೋ ಅವ್ರನ್ನ ಅರೆಸ್ಟ್ ಮಾಡಿ ಕರ್ಕೊಂಬಂದರು. ಇದು ಬೇರೆ ಕತೆ ಇದೆ ಅದು. ಸೊ ನಮಗೆ ಸಂಬಂಧಪಟ್ಟಂಗೆ ಮುತ್ತಪ್ಪರೈ ಇದು. ಅದಾದಮೇಲೆ ನಾನು ಮುತ್ತಪ್ಪರೈ ನೋಡಿದ್ದು 2012 ಇಸವಿ 13 ಇಸವಿಯಲ್ಲಿ ನಾನು DCP ವೆಸ್ಟ್ ಆಗಿದ್ದಾಗ. ಅವರು ಆಲ್ರೆಡಿ ಅಷ್ಟೊತ್ತಿಗೆ ಜಯ ಕರ್ನಾಟಕ ಸಂಘಟನೆ ಅಧ್ಯಕ್ಷರಾಗಿ ದೊಡ್ಡ ಕಾರ್ಯಕ್ರಮ ಮಾಡಿ ಅದಕ್ಕೆ ಹೆಲಿಕ್ಯಾಪ್ಟ್ರಲ್ಲಿ ಹೂವು ಹಾಕಬೇಕು ಅಂತ ಪರ್ಮಿಷನ್ ಕೇಳೋಕೆ ಬಂದಿದ್ರು ನನ್ನ ಹತ್ರ. ಯಾವ ಮುತ್ತಪ್ಪರೈ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗಿದ್ರು ಅದೇ ಮುತ್ತಪ್ಪರೈ. ಸೊ ಕೊನೆಗೆ ನಾವು ಮಾತಾಡಿಸಿ ಅದರಿಂದ ಇದನ್ನೆಲ್ಲ ನೋಡಿ ಕಾನೂನಾತ್ಮಕವಾಗಿ ಏನು ಅವ್ರಿಗೆ ಇದನ್ನು ಕೊಡಬೇಕು ಪರ್ಮಿಷನ್ಸ್ ಅದನ್ನು ನಾವು ಕೊಟ್ಟು ಇದನ್ನು ಮಾಡಿದ್ವಿ. ಸೊ ಇದು ಮಂಗಳೂರಿನಲ್ಲಿ ನಡೆದಂಥ ಒಂದು ಅತ್ಯಂತ ಪ್ರಮುಖವಾದ ಘಟನೆ. ಅದೇ ಸಂದರ್ಭದಲ್ಲಿ ಮಂಗಳೂರಿನಿಗೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂದರೆ ನನಗೆ ನಾನು ಮರೆಯಲಾಗದ ಒಂದು ಘಟನೆ ಅಂದರೆ ನಾನು ಮದರ್ ತೆರೆಸೆ ಭೇಟಿ ಮಾಡಿದ್ದು ಮಂಗಳೂರಿನಲ್ಲಿ. ಮಂಗಳೂರು DSP ಆಗಿದ್ದಾಗ ಒಮ್ಮೆ ಮದರ್ ತೆರೆಸ ಅವರು ಮಂಗಳೂರಿಗೆ ಬಂದರು. ಅಲ್ಲಿ ಯಾವುದೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಾಪಸ್ಸು ಕಲ್ಕತ್ತಾಕ್ಕೆ ಹೋಗ್ಬೇಕವರು. ಅವ್ರ ಜೊತೆಗೆ ಸಿಸ್ಟರ್ ನಿರ್ಮಲಾ ಅಂತ ಅವ್ರು ನೆಕ್ಸ್ಟ್ ಇದ್ದರು, ಅವರಿದ್ದರು. ಅವ್ರ ಜೊತೆಗೆ ಬಂದು ಮಂಗಳೂರು ಏರ್ಪೋರ್ಟ್ನಲ್ಲಿ ಅವರು ಉಳ್ಕೊಂಡಿದ್ದರು ನೆಕ್ಸ್ಟ್ ಫ್ಲೈಟ್ಗೆ ಮುಂಬೈಗೆ ಹೋಗ್ಬೇಕು ಅಂತ. ಆ ಟೈಮ್ಗೆ ನಮ್ಮ ಮುಖ್ಯಮಂತ್ರಿಗಳು, ಆಗಿನ ಮುಖ್ಯಮಂತ್ರಿಗಳು ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಬಂದಿದ್ದರು. ಅವರು ಅವ್ರದ್ದು ಹೆಲಿಕಾಪ್ಟ್ರಲ್ಲಿ ಬಜ್ಪಿ ಏರ್ಪೋರ್ಟಿಂದ ಹೋದರು ವಾಪಸ್ಸು. ಅವ್ರು ಹೋಗಿ ಅವ್ರನ್ನ ವಾಪಸ್ ಕಳಿಸಿ ನಾನು ಈ ಕಡೆ ಬಿಡಬೇಕು ಅನ್ನೋ ಸಂದರ್ಭದಲ್ಲಿ ನನಗೆ ಯಾರೋ ಮಾಹಿತಿ ಕೊಟ್ಟರು, ಮದರ್ ತೆರೆಸ ಇದ್ದಾರೆ, VIP ರೂಮಲ್ಲಿ ಇದ್ದಾರೆ ಅಂತಂದರು, ಲಾಂಜಲ್ಲಿದ್ದಾರೆ ಅಂತ. ನಾನು ಹೋಗಿ ಮೇಡಮ್ಗೆ ನಮಸ್ಕಾರ ಮಾಡಿದೆ, ಮದರ್ ತೆರೆಸ ಮೇಡಮ್ಗೆ ನಮಸ್ಕಾರ ಮಾಡಿಬಿಟ್ಟು ನಾನು ಹೀಗೆ ಅಂತೇಳಿ ಹೇಳ್ಕೊಂಡೆ. ನನ್ನ ಮಗಳಿದ್ಲು, ಚಿಕ್ಕ ಮಗಳು, 2 ವರ್ಷದ ಮಗಳು, ಅವಳನ್ನ ಕರ್ಕೊಂಡು ಒಳಗೆ ಹೋಗಿ ಭೇಟಿ ಮಾಡಿದ್ವಿ. ಪಾಪ ಸೈಡಿಗೆ ಕರೆದು ಕೂರಿಸ್ಕೊಂಡು ಅವ್ರ ಚೇರ್ ಪಕ್ಕದಲ್ಲಿ ಕೂರಿಸ್ಕೊಂಡು ನನ್ನ ಮಗುನ ಅವರ ಹತ್ರಕ್ಕೆ ಕರ್ಕೊಂಡು ಆಟ ಆಡಿಸಿ ಅಂತ ಮಾತಾಡ್ತಾ ಇದ್ದರು. ಅವರಿಗೆ ಸ್ವಲ್ಪ ಜ್ವರ ಇತ್ತು. ಅವರಿಗೆ ಜ್ವರ ಇದ್ದುದರಿಂದ ಅವರು ಫ್ಲೈಟು ಡಿಲೇ ಆಗಿ ಅಲ್ಲಿ ಲಾಂಜಲ್ಲಿದ್ದಾರೆ. ನಾನು ಮತ್ತೆ VIP ರೂಮಿಗೆ ಕರ್ಕೊಂಬಂದು ಕೂರಿಸಿದೆ. ಸೊ ಫ್ಲೈಟು ವಾಪಸ್ ಹೋಗ್ಬಿಡ್ತು ಬಿಕಾಸ್ ಆಫ್ ಬ್ಯಾಡ್ ವೆದರು. 3 ಅವರ್ಸು ಅವರು ಲಾಂಜಲ್ಲೇ ಇದ್ದರು ಇನ್ನೊಂದು ಫ್ಲೈಟ್ ಮತ್ತು ವಾಪಸ್ ಬರೋವರೆಗೆ. ಆ 3 ಗಂಟೆಗಳ ಕಾಲ ನಾನು ಸಹ ಅವ್ರ ಜೊತೆಗೆ ಇದ್ದೆ. ಒಬ್ಬ ಏನು ಸೈಂಟ್ ಅಂತ ಕರೀತಾರೆ ಅವ್ನು, ದೇವರು ಅಂತ ಕರೀತಾರಲ್ಲ ಮದರ್ ತೆರೇಸನ, ಸರ್ವಿಸ್ ಅಂದರೆ ಅವರು, ಅವರು ಅಂದರೆ ಸರ್ವಿಸು. ಅಂಥ ಒಬ್ಬ ಇರ್ತಕ್ಕಂಥ ಲಿವಿಂಗ್ ಗಾಡು ಆ ದೇ. ಅವ್ರ ಜೊತೆಗೆ 3 ಗಂಟೆ ಇರೋ ಅವಕಾಶ ಜಗತ್ತಿನ ಎಷ್ಟೋ ಜನಕ್ಕೆ ಅವರ ಪಾದ್ರಿಗಳಿಗೆ ಸಿಕ್ಕಿಲ್ಲ. ಸೊ ಅಂಥದ್ದೊಂದು ಸುದೈವ ಮತ್ತು ಅವಕಾಶ ನನಗೆ ಸಿಕ್ತು ಅವ್ರ ಜೊತೆಗೆ. ಅವರು ಬಹಳ, ಅವರ ವೃತ್ತಿ ಬದುಕಿನ ಭಾಳಷ್ಟು ಅನುಭವಗಳನ್ನು
ನಾವು ಅಲ್ಲಿ ಕೂತಾಗ ಮಾತಾಡಿದಾಗ ಹೇಳ್ತಾ ಇದ್ರು. ಉದಾಹರಣೆಗಳನ್ನ ತೆಗೆದುಕೊಂಡು ಅವರು ಕಲ್ಕತ್ತಾಕ್ಕೆ ಬಂದಿದ್ದು, ಕಲ್ಕತ್ತಾದಲ್ಲಿ ಅವ್ರ ಕಷ್ಟಗಳನ್ನು ಅನುಭವಿಸಿದ್ದು, ಅಲ್ಲಿನ ಸ್ಥಳೀಯರು ಇವರು ಮತಾಂತರ ಮಾಡ್ತಾರೆ ಅಂತ ಇವ್ರ ಮೇಲೆ ಪ್ರತಿರೋಧ ಒಡ್ಡಿದ್ದು, ಹೀಗೆ ಹಲವು ವಿಚಾರಗಳನ್ನು ಚರ್ಚೆ ತಿಳಿಸಿದರು ಅವರು. ಆಮೇಲೆ ಲಾಸ್ಟಿಗೆ ನನಗೊಂದು ಮಾತು ಹೇಳಿದರು ಅವರು, ಯು ಆರ್ ಆನ್ ಎ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಪೊಲೀಸ್ ಆಫೀಸರ್ ವೇರಿಂಗ್ ವಿತ್ ದ ಯೂನಿಫಾರ್ಮ್, ಡೂ ದ ಸರ್ವೀಸ್ ನಾಟ್ ಫಾರ್ ದ ಪಬ್ಲಿಸಿಟಿ, ಡೂ ದ ಸರ್ವೀಸ್ ಆಫ್ಟರ್ ನಾಟ್ ಬೀಯಿಂಗ್ ಇನ್ ದ ನ್ಯೂಸ್, ಡೂ ದ ಸರ್ವೀಸ್ ವಿತೌಟ್ ನಾಯ್ಸ್ ಅಂತೇಳಿ ಹೇಳಿದರು ಅವರು. ಅದು ನಾನು ಅದನ್ನ ಕನ್ನಡೀಕರಿಸಿದ್ದೀನಿ, ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆ ಮಾಡಿ ಸುದ್ದಿಯಾಗಬೇಡಿ, ಸದ್ದಿಲ್ಲದೇ ಸೇವೆ ಮಾಡಿ ಅಂತೇಳಿ. ಸೊ ಇಡೀ ನನ್ನ ವೃತ್ತಿ ಇದ್ದಕ್ಕೂ ಅವರಿಗೆ ಮಾತುಗಳನ್ನು ನಾನು ಅನುಸರಿಸ್ಕೊಂಡು ಬಂದಿದ್ದೀನಿ. ನಾನು ಎಲ್ಲೆಲ್ಲಿ ಸರ್ವಿಸ್ ಮಾಡಿದ್ದೀನೋ ಅಲ್ಲೆಲ್ಲ ಬ್ಯಾಕ್ ಸೈಡು ಅವರು ಹೇಳಿದ ಪದಗಳನ್ನು ಹಾಕ್ಕೊಂಡಿದ್ದೀನಿ ನಾನು. ಸೊ ಹಾಗೆ ನಾನು ಸರ್ವಿಸ್ ಮಾಡಿದ ಜಾಗದಲ್ಲೆಲ್ಲ ಅದನ್ನು ಕೆತ್ತಿಟ್ಟು ಬಂದಿದ್ದೀನಿ ನಾನು. ಸುದ್ದಿಗಾಗಿ ಸೇವೆ ಮಾಡಬೇಡಿ, ಸೇವೆ ಮಾಡಿ ಸುದ್ದಿ ಆಗಬೇಡಿ, ಸದ್ದಿಲ್ಲದೆ ಸೇವೆ ಮಾಡಿ, ಮದರ್ ತೆರೇಸ ಅವರ ಹೆಸರು ಹಾಕ್ಸಿ ಅದು ಹೇಳಿದ್ರಂತ. ಅದು ನನ್ನ ವೃತ್ತಿ ಬದುಕಿನಲ್ಲಿ ಅತ್ಯಂತ ಮರೆಯಲಾಗದ ಒಂದು ಘಟನೆ ಅದು ನನಗೆ ಮಂಗಳೂರಿನಲ್ಲಿ.